ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಸತತ ಮೂರನೇ ಅವಧಿಗೂ ಅಧಿಕಾರಕ್ಕೆ ಬರಲಿದೆ ಎಂದು ಶನಿವಾರ ಪ್ರಕಟವಾದ ಚುನಾವಣೋತ್ತರ ಸಮೀಕ್ಷೆಗಳು ತಿಳಿಸಿದ ಬೆನ್ನಿಗೆ ಮುಂದಿನ ಸರ್ಕಾರದ 100 ದಿನಗಳ ಕಾರ್ಯಸೂಚಿ ಅನುಷ್ಠಾನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಪರಿಶೀಲನಾ ಸಭೆ ನಡೆಸಿದರು. ಪ್ರಧಾನಿ ಮೋದಿ ಭಾನುವಾರ ತಮ್ಮ ನಿವಾಸದಲ್ಲಿ ಸರಣಿ ಸಭೆಗಳನ್ನು ನಡೆಸಿದ್ದು ಸದ್ಯದ ಹವಾಮಾನ ವೈಪರೀತ್ಯ ಪರಿಸ್ಥಿತಿಗಳ ಕುರಿತು ಕೂಡ ಸಮಾಲೋಚನೆಯನ್ನು ನಡೆಸಿದರು. ಜುಲೈ 1 ಆರಂಭವಾಗುವ 100 ದಿನಗಳ ಕಾರ್ಯಕ್ರಮ ಅನುಷ್ಠಾನ ಕಾರ್ಯದರ್ಶಿ ಮಟ್ಟಕ್ಕೆ ಅಧಿಕಾರಿ ಸಹಕಾರವಾಗುವ ಕನಿಷ್ಠ 11 ಶುಕ್ರ ಗ್ರೂಪ್ಗಳನ್ನು ರಚಿಸಲಾಗಲಿದೆ. 4ನೇದು ಹಿರಿಯ ಅಧಿಕಾರಿಗಳು ಕೂಡ ಇರುವ ಸಮಿತಿಗಳನ್ನು ಫೆಬ್ರವರಿಯಲ್ಲಿ ರಚಿಸಿದ್ದು ಪರಿಶಿಷ್ಟ ಯೋಜನೆಗಳನ್ನು ಫೈನ್ ಟ್ಯೂನ್ ಮಾಡಲಾಗುತ್ತಿದೆ. ಯುಪಿಎಸ್ಸಿ ಫೌಂಡೇಶನ್ ಕೋರ್ಸ್ಗೆ ಪರಿಶೀಲನೆ, ಸರ್ಕಾರಿ ನೌಕರ ರೇಟಿಂಗ್, ಏಕಕಾಲ ಚುನಾವಣೆಗಾಗಿ ಸಾಮಾನ್ಯ ಮತದಾರರ ಪಟ್ಟಿ ಸಿದ್ಧಪಡಿಸುವುದು ಮೊದಲಾದವು ಅಜೆಂಡಾ ಸೇರಲಿವೆ. ಕೆಲವು ಯೋಜನೆಗಳು ಜುಲೈ 1 ಆರಂಭವಾಗಿದೆ ಎಂದು ಮೂಲಗಳು ತಿಳಿಸಿವೆ. ಉಷ್ಣಾವೆ ಪ್ರವಾಹ ಕುರಿತು ಸೂಚನೆ. ದೇಶದಲ್ಲಿ ಹಲವು ಭಾಗಗಳನ್ನು ಕಾಡುತ್ತಿರುವ ಉಷ್ಣಾವೆ, ಈಶಾನ್ಯ ರಾಜ್ಯಗಳಲ್ಲಿನ ಪ್ರವಾಹ ಪರಿಸ್ಥಿತಿ ಸಹಿತ ಹಲವು ವಿಚಾರಗಳನ್ನು ಭಾನುವಾರ ಸಭೆಯಲ್ಲಿ ಪರಿಶೀಲಿಸಿದ ಮೋದಿ ಅಧಿಕಾರಿಗಳಿಗೆ ಸೂಕ್ತ ಸಲಹೆಗಳನ್ನು ನೀಡಿದರು. ಆಸ್ಪತ್ರೆಗಳು ಮತ್ತಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಅಗ್ನಿ ವಿದ್ಯುತ್ ಶಕ್ತಿ ಸುರಕ್ಷತೆ ಕ್ರಮಗಳನ್ನು ಖಾತರಿಪಡಿಸುವಂತೆ ನಡೆಸಿದರು. ದೆಹಲಿ ಸಹಿತ ಹಲವೆಡೆ ಆಸ್ಪತ್ರೆಗಳಲ್ಲಿ ನಡೆದ ಅಗ್ನಿ ಅನಾಹುತಗಳು ನವಜಾತ ಶಿಶುಗಳ ಸಹಿತ ಅನೇಕ ಜನರ ಸಾವಿಗೆ ಕಾರಣವಾದ್ದರಿಂದ ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದರು. ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶದಲ್ಲಿ ಉಷ್ಣಮಾರುತ ಮುಂದುವರೆದು ಸಂಭವಿಸಲಿದೆ. ರಿಮಲ್ ಚಂಡಮಾರುತದ ನಂತರ ಮಿಜೋರಾಂ, ಅಸ್ಸಾಂ, ಮಣಿಪುರ, ಮೇಘಾಲಯ ಮತ್ತು ತ್ರಿಪುರ ಸಹಿತ ಈಶಾನ್ಯ ರಾಜ್ಯಗಳಲ್ಲಿ ಅಗ್ನಿ ಆಹುತಗಳು ನವಜಾತ ಶಿಶುಗಳ ಸಹಿತ ಅನೇಕ ಜನ ಸಾವನ್ನಪ್ಪಿದ. ಚಂಡಮಾರುತ ಮೇಘಾಲಯ ಅವಳಿ ನಡೆಸುವ ಪ್ರವಾಸ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ವಿವರಿಸಲಿದೆ ಎಂದು ಸರ್ಕಾರ ಹೇಳಿಕೆ ತಿಳಿಸಿದೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸಿಲುಕಿದ ಜನರಿಗೆ ನೆರವು ಒದಗಿಸಲು ನಡೆಯುತ್ತಿರುವ ಪ್ರಯತ್ನಗಳು ಪರಿಶೀಲಿಸಲಾಯಿತು ಎಂದು ಸಭೆಯ ಬಗ್ಗೆ ಎಕ್ಸ್‌ನಲ್ಲಿ ಮೋದಿ ಬರೆದಿದ್ದಾರೆ. ಮುಂಗಾರು ಮಾರುತಕ್ಕೆ ಸಂಪೂರ್ಣ ಸಜ್ಜಾಗಿರುವಂತೆ ಮೋದಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಲೋಕಸಭಾ ಚುನಾವಣೆ ಕುರಿತು ಶನಿವಾರ ಪ್ರಕಟಗೊಂಡ ಸಮೀಕ್ಷೆಗಳು ಬೋಗಸ್ ಎಂದು ಕಾಂಗ್ರೆಸ್ ಭಾನುವಾರ ಟೀಕಿಸಿದೆ. ಅದು ಚುನಾವಣೆಯಲ್ಲಿ ನಡೆಯುತ್ತಿರುವ ರಿಂಗಿಂಗ್ ಸರ ಸಮರ್ಥಿಸಿಕೊಳ್ಳುವ ಉದ್ದೇಶಪೂರ್ವಕ ಪ್ರಯತ್ನ ಎಂದಿರುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಎನ್ಡಿಎಐ ಮೈತ್ರಿಕೂಟ ಕಾರ್ಯಕರ್ತರ ನೈತಿಕ ಸ್ವಯಂ ಕುಸಿಯುವಂತೆ ಮಾಡಲು ಪ್ರಧಾನಿ ಮೋದಿ ನಡೆಯುತ್ತಿರುವ ಮಾನಸಿಕ ಆಟದ ಭಾಗವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅದನ್ನು ಮತ್ತೊತ್ತರ ಸಮೀಕ್ಷೆ ಎಂದು ಕರೆಯುವುದಿಲ್ಲ. ಅದರ ಹೆಸರು ಮೋದಿ ಮೀಡಿಯಾ ಪೋಲ್ ಎಂದಾಗಿದೆ ಎಂದು ಎಐಸಿಸಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದ ರಾಹುಲ್ ಗಾಂಧಿ, ಅದು ಮೋದಿ ಜಿ ಸಮೀಕ್ಷೆಯಾಗಿದೆ, ಅವರ ಹಗಲುಗನಸಿನ ಸಮೀಕ್ಷೆಯಾಗಿದೆ ಎಂದು ವ್ಯಂಗ್ಯವಾಡಿದರು. ವಿಪಕ್ಷಗಳ ಹಿಂಡಿಕೂಟ ಎಷ್ಟು ಸ್ಥಾನಗಳ ಗೆಲ್ಲಲಿದೆ ಎಂದು ಕೇಳಿದಕ್ಕೆ ನೀವು ಸಿದ್ದು ಮೂಸೆವಾಲರ 295 ಹಾಡನ್ನು ಕೇಳಿದ್ದೀರಾ ಎಂದು ಮರು ಪ್ರಶ್ನೆ ಹಾಕಿದ ಗಾಂಧಿ, ಅಂದರೆ 295 ಸ್ಥಾನ ಗಳಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮೋದಿ ಹೆಸರು ಸರ್ಕಾರದ 100 ದಿನಗಳ ಕಾರ್ಯಸೂಚಿ ಬಗ್ಗೆ ಅಧಿಕಾರಿಗಳ ಸಭೆ ನಡೆಸುವುದನ್ನು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಟೀಕಿಸಿದರು. ಅದು ತಾವು ಮತ್ತೆ ಪ್ರಧಾನಿಯಾಗಿ ವಾಪಸ್ ಬರುತ್ತೇನೆ ಎಂದು ಹೇಳಿ ಆಡಳಿತ ಯಂತ್ರದ ಮೇಲೆ ಒತ್ತಡ ಇರುವ ಮೈಂಡ್ ಗೇಮ್ ಆಗಿದೆ ಎಂದರು. ಎಕ್ಸಿಟ್ ಪೋಲ್ ಜೂನ್ 4 ನಿರ್ಗಮ ಖಾತರಿ ಆಗಿರುವ ವ್ಯಕ್ತಿ ಯೋಜಿಸುವಂತಾಗಿದೆ ಎಂದು ಪ್ರಧಾನಿ ರಮೇಶ್ ಕುಟುಕಿದರು. ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನದ ವಿಶ್ವಾಸ. ಕರ್ನಾಟಕ, ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಮುಂತಾದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಕ್ಸಿಟ್ ಪೋಲ್ ಹೇಳಿದ್ದಕ್ಕಿಂತ ಅಧಿಕ ಸ್ಥಾನ ಗೆಲ್ಲಲಿದೆ ಎಂದು ಪಕ್ಷದ ನಾಯಕರು ಭಾನುವಾರ ಹೇಳಿದ್ದಾರೆ. ಹಿಂಡಿಕೂಟ ಮುಂದಿನ ಸರ್ಕಾರ ರಚಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಪಕ್ಷದ ಪ್ರಮುಖ ನಾಯಕರು ಪಿಸಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಯೊಂದಿಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ಆನ್ಲೈನ್ ಸಮಾಲೋಚನೆ ನಡೆಸಿದ ಮೇಲೆ ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಟದ ಉತ್ತಮ ನಿರ್ವಹಣೆ ಬಗ್ಗೆ ಪ್ರತಿವಾದಿಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭಾನುವಾರ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೊಂದಿಗೆ ಮಹತ್ವದ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿ ಎಣಿಕೆ ದಿನಕವಾದ ಮಂಗಳವಾರ ಎಚ್ಚರದಿಂದ ಇರುವಂತೆ ಸಲಹೆ ಮಾಡಿದರು. ಎಣಿಕೆ ಸಂದರ್ಭ ಸೌಭಾಗ್ಯ ರಿಂಗಿಂಗ್ ಪ್ರಯತ್ನಗಳು ನಡೆಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚಿಸಿದರು. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.